ಮೂಡಬಿದ್ರಿ ತಾಲೂಕಿನ ದರೆಗುಡ್ಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಠ ಎಂಬಲ್ಲಿ ಪತಿಯು ಪತ್ನಿಯನ್ನ ಕೊಲೆ ಮಾಡಿದ ಪ್ರಕರಣ ಬುಧವಾರ ಬೆಳಕಿಗೆ ಬಂದಿದೆ. ಮಂಗಳವಾರ ಸಾಯಂಕಾಲ ಪತಿ ದಿನ್ರಾಜ್ ಹಾಗೂ ಪತ್ನಿ ಸುನಿತಾ ಮಧ್ಯೆ ಜಗಳ ನಡೆದಿದ್ದು, ಈ ಸಂದರ್ಭದಲ್ಲಿ ದಿನ್ರಾಜ್ ಬಲಾಯಿಯಿಂದ ಹೆಂಡತಿಯ ತಲೆಗೆ ಹೊಡೆದಿದ್ದಾನೆ. ಆಗ ರಕ್ತ ಸೋರುತ್ತಿರುವುದನ್ನು ಕಂಡ ದಿನ್ರಾಜ್ ಸುನಿತಾ ಅವರ ಸಹೋದರ ಸಂಬಂಧಿಗೆ ಕರೆ ಮಾಡಿದ್ದಾನೆ. ಆಗ ಅವರು ಆಸ್ಪತ್ರೆಗೆ ದಾಖಲಿಸುವಂತೆ ತಿಳಿಸಿದ್ದಾರೆ. ಮೊದಲಿಗೆ ಬೆಳುವಾಯಿಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು, ಅಲ್ಲಿ ದಾಖಲಿಸಲು ನಿರಾಕರಿಸಿದ್ದಾಗ ಮಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಅಧಿಕ ರಕ್ತಸ್ರಾವ ಆಗಿದ್ದರಿಂದ ಚಿಕಿತ್ಸೆಗೆ ಸ್ಪಂದಿಸದ ಸುನಿತಾ ಮೃತಪಟ್ಟಿದ್ದಾರೆ. ಬಡ ಕುಟುಂಬದ ಸುನಿತಾ ತನ್ನ ತಾಯಿಯೊಂದಿಗೆ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸುತ್ತಿದ್ದರು. 1.5 ವರ್ಷಗಳ ಹಿಂದೆ ಸಂಬಂಧಿಕರು ಸೇರಿ ಮದುವೆ ಮಾಡಿಸಿದ್ದರು. ತಾಯಿ ಒಬ್ಬಳೇ ಮನೆಯಲ್ಲಿ ಇದ್ದುದರಿಂದ ಸುನಿತಾ ಅಲ್ಲಿಯೇ ಉಳಿದುಕೊಂಡಿದ್ದು, ದಿನ್ರಾಜ್ ಕೂಡ ಅಲ್ಲಿಯೇ ಇದ್ದು, ನಿನ್ನೆ ಸುನಿತಾ ಅವರ ತಾಯಿ ಪಕ್ಕದ ಮನೆಗೆ ಹೋದಾಗ ಘಟನೆ ನಡೆದಿದೆ. ದಿನ್ರಾಜ್ನನ್ನು ಬುಧವಾರ ಬೆಳಗ್ಗೆ ಮೂಡಬಿದ್ರೆ ಪೊಲೀಸರು ಬಂಧಿಸಿದ್ದಾರೆ. ಸಮಿತ್ ರಾಜ್ ದರಗುಡ್ಡೆ, ಮೂಡಬಿದ್ರೆ ತಾಲೂಕಿನ ದರಗುಡ್ಡೆ ಗ್ರಾಮ ಮಠ. ಇಲ್ಲಿ ಮದುವೆಯಾಗಿ ಸುಮಾರು 1.5 ವರ್ಷ ಆಯಿತು. ತುಂಬ ಕಷ್ಟದ ಫ್ಯಾಮಿಲಿ ಸುನಿತಾ. ಅವರ ತಾಯಿ ಮತ್ತು ಅವಳು ಇಬ್ಬರೇ ವಾಸವಾಗಿದ್ದು, ಹಾಗೆ ತಾಯಿ ಒಬ್ಬರೇ ಇರುವುದರಿಂದ ಅವಳು ಇಲ್ಲೇ ವಾಸವಾಗಿದ್ಲು, ತಾಯಿಯ ಜೊತೆಯೇ ವಾಸವಾಗಿದ್ಲು. ಅವನು ಬರ್ತಾ ಇದ್ದ, ಹಾಗೆ ಸ್ವಲ್ಪ ಕುಡಿತದ ಚಟ ಇತ್ತು. ಕುಡಿತದ ಚಟದಿಂದ ನಿನ್ನೆ ಸಂಜೆ 1:30 ಹೊತ್ತಿಗೆ ಮನೆಯಲ್ಲಿ ಬಲಾಯಿಲಿ ಹೊಡೆದದ್ದು, ತಲೆಗೆ ಹೊಡೆದಿದ್ದಾನೆ. ತಲೆಗೆ ಹೊಡೆದು ಅವಳು ಮತ್ತೆ ಗೀತಾ ಕ್ಲಿನಿಕ್ಗೆ ಬೆಳವಾಗಿ ತಗೊಂಡು ಹೋದ್ರು. ಇಲ್ಲಿ ಊರಿನವ್ರು ಸೇರಿಕೊಂಡು ಅಲ್ಲಿಂದ ಮಂಗಳೂರಿಗೆ ಕರ್ಕೊಂಡೋದ್ವಿ. ನಿನ್ನೆ ಮನೆ ಸಾಧಾರಣ 1:00 ಡೆತ್ ಆಗಿದೆ ಅಂತ ಮಾಹಿತಿ ಇದೆ. ಮತ್ತು ತುಂಬ ಬಡವರು, ಬಡತನದಲ್ಲಿ ಇರುವವರು. ಮದುವೆ ಆಗುವಾಗಲ್ಲ ಹಾಗೇನು ಕುಟುಂಬಸ್ಥರು ಊರಿನವರೆಲ್ಲ ಸೇರಿಕೊಂಡು ಅವಳಿಗೆ ಮದುವೆ ಮಾಡಿದ್ದು. ಮದುವೆ ಮಾಡಿ 1.5 ವರ್ಷಕ್ಕೆ ಇದೇ ಆಗಿದೆ. ಅವನು ಬ್ಯಾಟ್ರಿ ಅಂಗಡಿಯಲ್ಲಿ, ಮೂಡುಬಿದ್ರೆ ಕಡಲೆಕೆರೆ ಹತ್ರ ಬ್ಯಾಟ್ರಿ ಅಂಗಡಿಯಲ್ಲಿ ಒಂದು ಕೆಲಸ ಮಾಡ್ತಿದ್ದ. ಅಂಗಡಿಯಲ್ಲಿ ಅದೇ 1 ವರ್ಷ ಏನೋ ಸರಿಯಾಗಿದ್ದರು, ಮತ್ತೆ ಗಲಾಟೆ ಆಗ್ತಿತ್ತು. ಆಗಾಗ ಗಲಾಟೆ ಆಗ್ತಿತ್ತು. ಆದರೂ ಸಂಬಂಧಿಕರ ಬುದ್ಧಿ ಮಾತಿನಲ್ಲಿ, ಸಂಬಂಧಿಕರೆಲ್ಲ ಬುದ್ಧಿ ಮಾತು ಹೇಳಿ ಅವನು ಇಲ್ಲೇ ಇರ್ತಿದ್ದು. ಅವನು ಕೂಡ ಇಲ್ಲೇ ಬಂದಿರುತ್ತಿದ್ದು. ಆಗಾಗ ಜಗಳ ಆಗ್ತಿತ್ತು. ನಿನ್ನದೇ ಸಂಜೆ ಜಗಳ ಆಗಿ ಹೀಗೆ ಆಗಿದೆ.